ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗುರುವಿನ ಆಶೀರ್ವಾದವಿದ್ದರೆ ಮಾತ್ರ ಅಧಿಕಾರ ಲಭಿಸಲು ಸಾಧ್ಯ ಎಂದು ನ್ಯಾಯವಾದಿ ಕಾಡಪ್ಪ ಕುರುಬೇಟ್ ಹೇಳಿದರು. ಹುಕ್ಕೇರಿ ಬಾರ್ ಅಸೋಸಿಯೇಷನ್ ಸದಸ್ಯ ನ್ಯಾಯವಾದಿ ಕೆಬಿ ಕುರುಬೇಟ್ ಮದಿಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘಕ್ಕೆ ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಇಂದು ಹುಕ್ಕೇರಿ ನ್ಯಾಯವಾದಿಗಳ ಸಂಘ ಹಮ್ಮಿಕೊಂಡ ಸತ್ಕಾರ ಸಮಾರಂಭದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಗುರುಗಳು ಹೇಳಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲೇ ನಾನು ನಡೆದಿದ್ದೆ. ರಾಜಕೀಯವಾಗಿರ್ಬೋದು ಅಥವಾ ನನ್ನ ರೈತಾಪಿ ವರ್ಗದಲ್ಲಿರ್ಬೋದು ಅಥವಾ ಕಾನೂನಿನ ಇವತ್ತೇನು ನಾನು ಕಲಿಬೇಕಾಗಿರ್ತಕ್ಕಂಥ ಕಾನೂನು ಸೇವೆಯನ್ನು ಇವತ್ತು ನಮ್ಮ ಸಾಹೇಬ್ ಹೇಳಿಕೊಟ್ಟಿರಲ್ಲ, ಆ ಸೇವೆ ಏನಾದರೂ ನನಗೆ ದೊರಕಿದ್ದಾದರೆ ನನ್ನ ಹಿರಿಯರಾಗಿರ್ತಕ್ಕಂಥ ಜೋಶಿ ವಕೀಲರಿಂದ ನಾನು ಕತ್ತಿದ್ದೇನೆ ಅಂತಕ್ಕಂಥ ಹೆಮ್ಮೆ ಇದೆ. ಹಿರಿಯ ನ್ಯಾಯಾಧೀಶ KS ರೊಟ್ಟೇರ್ ಮತ್ತು ಸಂಘದ ಪದಾಧಿಕಾರಿಗಳು ಸದಸ್ಯರು ಕುರುಬೇಟ್ ವಕೀಲರನ್ನು ಸತ್ಕರಿಸಿ ಅಭಿನಂದಿಸಿದರು. ನ್ಯಾಯಾಧೀಶ ರೊಟ್ಟೇರ್ ಮಾತನಾಡಿ, ವಕೀಲರು ರಾಜಕೀಯ ಮತ್ತು ಸಹಕಾರಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಬೇಕು. ಕಾರಣ ಕಾನೂನಿನ ಅಡಿಯಲ್ಲಿ ಸಾರ್ವಜನಿಕರಿಗೆ ಸಿಗಬೇಕಾದ ಸೌಲಭ್ಯ ಒದಗಿಸಲು ಅನುಕೂಲವಾಗುತ್ತದೆ ಎಂದರು. ಅವರು ಗ್ರಾಮ ಪಂಚಾಯತ್ಗಾಗಲಿ, ಬ್ಯಾಂಕ್ನಾಗಲಿ, ಯಾವುದೇ ಸಂಘ ಸಂಸ್ಥೆಗಳಿಗಾಗಲಿ ವಕೀಲರ ಎಲ್ಲ ಅಧ್ಯಕ್ಷರ ಅಥವಾ ಉಪಾಧ್ಯಕ್ಷರು ವಕೀಲರು ಹೋಗ್ಬೇಕನ್ನೋದು ನನ್ನ ಆಸೆ. ಯಾಕೆ ಮಾಡ್ಬೇಕಂದ್ರೆ ನಾವು ವಕೀಲರಿದ್ದಾಗ ಇಂದ ಮಾಜಿ ಸ್ಪೀಕರ್ ಇದ್ರೆ ಬಿಜಿ ಬಿಡಕಂತ ಅವ್ರು ಹಿರಿಯ ಕಿರಣರು ಅವ್ರು ಬಂದು ನಾವು ಎಲ್ಲರ ಕುದಲದಂದ್ರೆ ವಕೀಲರಿಗೆ ಏನಾರ ಕೇಸ್ ಮುಗಿದ್ಮೇಲೆ ಬಂದು ಬಾರಿಸೋ ಕುದಲಂದ್ರೆ ಅಗ್ದಿ ಫಾರಿನರ್ ಇದ್ದಾಗ ಕೆಂಪು ಟಪ್ಪಿ ಹಾಕಿದ್ರು ಅವ್ರು ಬರತ್ತೆನ ಬೈರೋರು ನಮ್ಗೆ ಏನ ಹುಚ್ಚರದ್ರಿ. ಎಲ್ಲ ಓದ್ಬೇಕು ಆಮ್ಯಾಕ ವಕೀಲರು MLA ಆಗ್ಬೇಕು, MP ಆಗ್ಬೇಕು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಬೇಕು, ಎಲ್ಲ ಒಟ್ಟು ರಾಜಕೀಯದವ್ರು ಎಲ್ಲ ವಕೀಲರಬೇಕು ಅನ್ನೋದು ಅಂತವನ್ನು ತೇರಿ ಅವರು. ವೇದಿಕೆ ಮೇಲೆ ನ್ಯಾಯವಾದಿಗಳ ಸಂಘದ ಉಪಾಧ್ಯಕ್ಷ BM ಜಿಂಡ್ರಾಳೆ, ಕಾರ್ಯದರ್ಶಿ SG ನದಾಫ್, ಅನಿತಾ ಕುಲಕರ್ಣಿ, HL ಪಾಟೀಲ್, ಗಸ್ತಿ ಉಪಸ್ಥಿತರಿದ್ದರು. ಹಿರಿಯ ನ್ಯಾಯವಾದಿ ರಾಮಚಂದ್ರ ಜೋಶಿ ಮಾತನಾಡಿ, ನಿರಂತರ ಕಾರ್ಯಚಟುವಟಿಕೆಯಲ್ಲಿ ಭಾಗಿಯಾಗಿ ಸಾಮಾಜಿಕ ಸೇವೆ ಸಲ್ಲಿಸುತ್ತಾ ಮದಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿ ಈಗ ಪ್ರಾಥಮಿಕ ಸಹಕಾರಿ ಸಂಘಕ್ಕೆ ಅಧ್ಯಕ್ಷ ಸ್ಥಾನ ಹೊಂದಿದ ಕುರುಬೇಟ್ ವಕೀಲರು ತಮಗೆ ಲಭಿಸಿದ ಅವಕಾಶವನ್ನು ರೈತರಿಗೆ ಸದುಪಯೋಗವಾಗಲಿ ಎಂದರು. ಕುರುಬೇಟ್ ಬಗ್ಗೆ ಬಹಳಷ್ಟು ಹೆಮ್ಮೆ ನನಗೆ, ಅಭಿಮಾನ ಕೂಡ. ಒಂದು ವಿಷಯ ತಪ್ಪಾಗಲಿಕ್ಕಿಲ್ಲ, ಮದಿಹಳ್ಳಿ ಗ್ರಾಮ ಪಂಚಾಯತ್ಗೆ ಚುನಾವಣೆ ನಡೆಯಿತು, ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ರು ಏನು ಮಾಡಬೇಕು ಅಂತ. ಏನು ಮಾಡಬೇಕಿಲ್ಲ, ಸ್ಪರ್ಧೆ ಮಾಡಲೇಬೇಕು ಅನ್ನೋಂಥದ್ದನ್ನು ನಾನು ಹೇಳಿದಾಗ ಭಾಳ ಖುಷಿಯಾಗಿ ಅಲ್ಲಿ ಸ್ಪರ್ಧೆ ಮಾಡಿದರು. ಅವರ ಸಂಪರ್ಕ ಎಷ್ಟಿತ್ತು ಅಂತಂದರೆ ಬಹುಶಃ ಅತ್ಯಧಿಕ ಮಂಡಳಿಗಳಿಂದ ಅಲ್ಲಿ ಗ್ರಾಮ ಪಂಚಾಯತಿಗೆ ಚುನಾಯಿತರಾಗುವುದರ ಜೊತೆಗೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ RB ಪಾಟೀಲ್, VR ಚಂದರಗಿ, MM ಪಾಟೀಲ್, CM ಸಂಸುದ್ದಿ, ಬಸವರಾಜ್ ಹುಂಡೇಕಾರ್, VV ಬಾಗಿ, ಪಲ್ಲೇದ್, BK ಮಗೆನ್ನವರ್, ನಾಗನೂರಿ ಸೇರಿದಂತೆ ಹುಕ್ಕೇರಿ ನ್ಯಾಯವಾದಿಗಳ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಮಹೇಂದ್ರ ಗೋಲ್ಡ್ ಹುಕ್ಕೇರಿ, ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.